ಗೆಳೆಯರೆ ನಮಸ್ಕಾರ. ಈ ತಾಂತ್ರಿಕ ದೋಷಕ್ಕಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಮೊದಲಿಗೆ ನೆಲೆ ಪ್ರಕಾಶನದ ಸಿಂಧಗಿ ಗೆಳೆಯರಿಗೆ ನನ್ನ ನಮಸ್ಕಾರ. ತತ್ವಪದಕಾರರ ಮೇಲಿನ ಅಧ್ಯಯನಕ್ಕಾಗಿ ನಾನು ಸಿಂಧಗಿ ಸುತ್ತಮುತ್ತ ಓಡಾಡಿದ್ದೇನೆ. ಈ ಗೆಳೆಯರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಬೋರ್ಗಿ, ದೇವಣಗಾಂವ್, ಕೈನೂರು, ಕಡಕೋಳ, ಅಲ್ಲೆಲ್ಲ ನನಗೆ ಓಡಾಟಕ್ಕೆ ಈ ಗೆಳೆಯರು ಸಹಾಯ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ತತ್ವ ಪದಗಳಲ್ಲಿ ಅರಿವಿನ ನೆಲೆ ಅಂತ ನನಗೆ ಕೊಟ್ಟರು ವಿಷಯ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನನ್ನ ಕೆಲವು ತಿಳುವಳಿಕೆನ ಹಂಚ್ಕೊಳ್ಳೋಕೆ ಬಯಸ್ತೇನೆ. ತಿಳುವಳಿಕೆಯನ್ನು, ಜ್ಞಾನವನ್ನು, ಅರಿವನ್ನು ಸೃಷ್ಟಿ ಮಾಡುವ ಬೇರೆ ಬೇರೆ ಜ್ಞಾನಶಾಸ್ತ್ರಗಳು ನಮ್ಮ ಲೋಕದಲ್ಲಿ ಇವೆ. ವಿಜ್ಞಾನ, ನ್ಯಾಚುರಲ್ ಸೈನ್ಸಸ್ ಅಂತ ಏನು ಕರಿತೀವಿ, ಅದು ಲೋಕದ ಮೇಲೆ ತಿಳುವಳಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಸಮಾಜ ವಿಜ್ಞಾನಗಳು ಮನುಷ್ಯರ ಮೇಲೆ, ಮನುಷ್ಯನ ದೇಹ ತಿಳುವಳಿಕೆಯನ್ನು ಸೃಷ್ಟಿ ಮಾಡ್ತಿವೆ. ಕಸುಬುಗಳು, ತಂತ್ರಜ್ಞಾನ ಕೂಡ ತಿಳುವಳಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಕಲೆ ತಿಳುವಳಿಕೆ ಸೃಷ್ಟಿ ಮಾಡೋದಿಲ್ಲ, ಆದರೆ ಸಂವೇದನೆಯನ್ನು ರೂಪಿಸ್ತದೆ. ಕಲೆಯಲ್ಲಿ ಕೂಡ ತಿಳುವಳಿಕೆ ಅಂಶ ಇದ್ದರೂ ಕೂಡ ಸಂವೇದನೆ ರೂಪಿಸೋದು ಅದರಲ್ಲಿ ಬಹಳ ಮುಖ್ಯ. ಮಲೆಗಳಲ್ಲಿ, ಮದುಮಗಳಲ್ಲಿ ಒಂದು ಬಗೆಯ ತಿಳುವಳಿಕೆ ಇದೆ, ಆದರೆ ನಿಜವಾಗಲೂ ಅದು ಅನುಭವದ ಮೂಲಕ, ಅನುಭವವನ್ನು ಕಟ್ಟಿಕೊಡುವುದರ ಮೂಲಕ ಸಂವೇದನೆ ರೂಪಿಸುವ ಕೆಲಸವನ್ನು ಮಾಡ್ತದೆ. ಮುಖ್ಯವಾಗಿ ಹೇಳಬೇಕಾಗಿರೋದು, ಭಾರತದ ದರ್ಶನಗಳು ಕೂಡ ಅರಿವನ್ನು ರೂಪಿಸುವ ಕೆಲಸವನ್ನು ಮಾಡ್ತಾ ಇವೆ. ಲೋಕದ ಬಗೆಗಿನ ಅರಿವನ್ನು ರೂಪಿಸುವ ಕೆಲಸ ಬುದ್ಧಿಸಂ, ಬೌದ್ಧ ದರ್ಶನ, ನಾಥ, ಸೂಫಿ, ವಾರ್ಕರಿಗಳು, ಇವರೆಲ್ಲರೂ ಕೂಡ ಈ ಲೋಕದ ಬಗೆಗಿನ ಅರಿವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ಥರ ತತ್ವಪಥಕಾರರು. ನಾನು ಇವರನ್ನು ಗುರುಪಂಥದವರು ಅಂತ ಕರೆಯೋಕ್ಕೆ ಬಯಸ್ತೀನಿ. ಯಾಕಂದರೆ ಕವಿಗಳ ಅಲ್ಲದೇ ಇರೋರು ಕೂಡ ಈ ಲೋಕದಲ್ಲಿ ಗುರುಪಂಥದಲ್ಲಿ ಇದ್ದಾರೆ. ಸಿದ್ಧಾರೂಢರು ತತ್ವಪದ ಬರೀಲಿಲ್ಲ, ಆದರೆ ಬಹಳ ಮುಖ್ಯವಾದ ಅರಿವನ್ನು ಸೃಷ್ಟಿ ಮಾಡಿದ ಒಬ್ಬ ಚಿಂತಕ ಅವರು. ಯೋಗಿಗಳಿದ್ದಾರೆ, ಸಾಧಕರಿದ್ದಾರೆ, ಗಾಯಕರಿದ್ದಾರೆ, ಆರೂಢರು, ಅವಧೂತರು, ಎಲ್ಲ ಒಂದು ಸಮೂಹವನ್ನು ನಾನು ಗುರುಪಂಥ ಅಂತ ಕರೆಯಕ್ಕೆ ಬಯಸ್ತೇನೆ. ಇವರು ಸೃಷ್ಟಿ ಮಾಡಿದ ಅರಿವು ಏನಿದೆ, ಇದರ ಸ್ವರೂಪ ಏನು ಅನ್ನೋದನ್ನು ತಮ್ಮಲ್ಲಿ ಹೇಳ್ಕೊಳ್ಳೋಕೆ ಬಯಸ್ತೇನೆ. ಸ್ನೇಹಿತರೆ, ಕಳೆದ 4-5 ಶತಮಾನಗಳಿಂದ ಒಂದು 500 ಜನ ಈ ಯೋಗಿಗಳು, ಅವರಲ್ಲಿ ಒಂದು 200 ಜನ ಕವಿಗಳು ಈ ಸಾಹಿತ್ಯ ರಚನೆ ಮಾಡಿ ತಮ್ಮ ಅರಿವನ್ನು ನಮಗೆ ಕೊಟ್ಟಿದ್ದಾರೆ. ಆ ಅರಿವಿನ ಮೀಮಾಂಸೆ ಏನು, ಅದರ ಸ್ವರೂಪ ಏನು ಅನ್ನೋದನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ತನ್ನ ತಾನು ತಿಳಿದ ಮೇಲೆ ಇನ್ನೇನು, ಮಡಿವಾಳಪ್ಪನವರ ಮಾತಿದು. ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರೋ. ಶಿಶುನಾಳರು ಹೇಳ್ತಾರೆ, ಹೌದಪ್ಪ ಹೌದು, ನೀನೇ ದೇವರ, ನಿನ್ನ ನೀನು ತಿಳಿದರೆ ಇಲ್ಲಪ್ಪ ದೂರ. ಶಿವನಲ್ಲಿಲ್ಲ, ಶಿವನೆಲ್ಲಿಲ್ಲ, ನಿನ್ನ ನೀ ತಿಳಿದರೆ ನೀನೇ ಪರಬ್ರಹ್ಮನಲ್ಲ. ಸ್ನೇಹಿತರೆ, ಈ ಸಾಲುಗಳಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಂಡಿರೋ ಶಬ್ದ ತಿಳಿವು, ಅರಿವು ಅಲ್ಲ, ತಿಳಿವು. ನಮ್ಮ ತತ್ವಪದಕಾರರು ಜ್ಞಾನ ಶಬ್ದವನ್ನು ಬಳಸೋದಕ್ಕಿಂತಲೂ ಹೆಚ್ಚಾಗಿ ತಿಳಿವನ್ನು ಬಳಸ್ತಾರೆ. ಇದೊಂದು ಕೀ ವರ್ಡ್ ಗುರುಪಂಥದಲ್ಲಿ, ಒಂದು ಕೀ ವರ್ಡ್ ಇದು. ಏನು ತಿಳಿಯುವುದ್ರೆ, ತನ್ನನ್ನು ತಾನು ತಿಳಿಯುವುದು, ಸೆಲ್ಫ್ ರಿಯಲೈಸೇಷನ್ ಅಂತ ಕರಿತೀವಲ್ವ, ಅದು ತಿಳಿವು ಅಂತ ಇವರು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಧ್ಯಾನದ ಮೂಲಕ, ಯೋಗದ ಮೂಲಕ, ಚಿಂತನೆಯ ಮೂಲಕ, ಸತ್ಸಂಗದ ಮೂಲಕ, ಗುರುವಿನ ಜೊತೆಗೆ ಅಭ್ಯಾಸ ಮಾಡಿ, ಸಾಧನೆ ಮಾಡಿ ಪಡೆಯುವ ತಿಳುವಳಿಕೆ ಏನಿದೆ, ಆ ತಿಳುವಳಿಕೆಯಿಂದ ತನ್ನನ್ನು ತಾನೇ ಕಂಡುಕೊಳ್ಳೋದು ಮತ್ತು ತನ್ನ ಸುತ್ತ ಇರುವ ಸಮಾಜವನ್ನು, ಲೋಕವನ್ನು ಕಂಡುಕೊಳ್ಳೋದು, ಇದು ಈ ಗುರುಪಂಥದಲ್ಲಿನ ತಿಳುವಳಿಕೆಯ ಮುಖ್ಯ ಸ್ವರೂಪ. ಇದನ್ನು ಬೌದ್ಧರು, ನಾಥರು, ಸೂಫಿಗಳು, ಶರಣರು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಮೇಲ್ನೋಟಕ್ಕೆ ಇದು ಒಬ್ಬ ವ್ಯಕ್ತಿ ಸಾಧಕರು ತಮ್ಮನ್ನು ತಾವು ತಿಳಿದುಕೊಳ್ಳುವ ಒಂದು ವೈಯಕ್ತಿಕ ನೆಲೆಯಲ್ಲಿ ಈ ತಿಳಿವು ಇದೆ ಅಂತ ನಾವು ಭಾವಿಸಿದರೂ ಕೂಡ, ಅನಿಸಿದರೂ ಕೂಡ, ನಿಜವಾಗಲೂ ಈ ತಿಳಿವು ಲೋಕದ ಬಗ್ಗೆ ಕೂಡ ಇದೆ, ದೇಹದ ಬಗ್ಗೆ ಕೂಡ ಇದೆ, ಮನಸ್ಸಿನ ಬಗ್ಗೆ ಕೂಡ ಇದೆ, ಸಾವಿನ ಬಗ್ಗೆ ಕೂಡ ಇದೆ. ಹೀಗಾಗಿ ಈ ತಿಳಿವು ನಾವು ಒಂದು ವಿಶೇಷ ತಿಳಿವು ಇದು. ಇದನ್ನು ಸುಜ್ಞಾನ ಅಂತ ಕರೀತಾರೆ ಅವರು. ನಿಜ ಹೇಳಬೇಕು ಅಂದರೆ ಭಾರತದ ಎಲ್ಲ ಗುರುಪಂಥಗಳ ಮೂಲ ಮಾತ್ರಕ್ಕೆ ಬುದ್ಧಿಸಂ. ಬುದ್ಧ ಕೂಡ ಒಂದು ತಿಳಿವನ್ನು ಲೋಕಕ್ಕೆ ಕೊಟ್ಟ.
ದುಃಖದಲ್ಲಿ ದುಃಖವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರಿಂದ ಹೇಗೆ ಪಾರಾಗುವುದು ಅನ್ನೋದು ಇಡೀ ಬುದ್ಧಿಸಮ್ನ ಬಹಳ ಮೂಲ ಒಂದು ತಿಳುವಳಿಕೆಯಾಗಿದೆ, ಅರಿವಾಗಿದೆ. ಹೀಗಾಗಿಯೇ ಈ ಗುರುಮಾರ್ಗಗಳನ್ನು ನಾವು ಜ್ಞಾನ ಮಾರ್ಗಗಳು ಅಂತ ಕರಿತೀವಿ. ನಮ್ಗೆ ಗೊತ್ತಿದೆ, ಭಕ್ತಿ ಮಾರ್ಗದ ಬಗ್ಗೆ ಒಂದು ದೊಡ್ಡ ಶಕ್ತಿ ಎದುರುಗಡೆ ನಮ್ಮನ್ನು ನಾವು ಚಿಕ್ಕವ್ರನ್ನಾಗಿ ಮಾಡಿಕೊಂಡು ಸಲ್ಲಿಸ್ಕೊಳ್ಳೋದು, ಸಬ್ಮಿಷನ್ ಮಾಡಿಕೊಳ್ಳೋದು ಭಕ್ತಿನಲ್ಲಿ ಬಹಳ ಮುಖ್ಯವಾದ್ದು. ಆದರೆ ಆಚರಣಾ ಅಥವಾ ಕರ್ಮ ಮಾರ್ಗಗಳಲ್ಲಿ ಕೆಲವು ಆಚರಣೆಗಳೇ ಬಹಳ ಮುಖ್ಯ ಆಗಿರ್ತದೆ. ಆದರೆ ಈ ಜ್ಞಾನ ಮಾರ್ಗಗಳಲ್ಲಿ ತಿಳಿವು, ಅರಿವು, ಜ್ಞಾನ ಬಹಳ ಮುಖ್ಯವಾಗಿರ್ತದೆ. ನಮ್ಮ ಕರ್ನಾಟಕ ಗುರುಪಂಥದ ಬಹಳ ವಿಶೇಷ ಸಂಗತಿ ಅಂದರೆ ಈ ತಿಳಿವಿನ ಚರ್ಚೆ, ತಿಳಿವಿನ ಹಾಡುಗಳು, ತಿಳಿವಿನ ಸತ್ಸಂಗ ಕತ್ತಲಲ್ಲಿ ನಡೀತದೆ, ರಾತ್ರಿ ಹೊತ್ತು ನಡೀತದೆ. ಹೆಚ್ಚಾಗಿ ಕತ್ತಲಲ್ಲಿ ನಡೆಯುವ ಈ ಚರ್ಚೆ ಅಥವಾ ರಾತ್ರಿ ಬೆಳದಿಂಗಳಲ್ಲಿ ನಡೆಯುವ ಈ ಚರ್ಚೆ ಬೆಳಕಿನ ಬಗ್ಗೆ ಇರ್ತದೆ, ಜ್ಯೋತಿಯ ಬಗ್ಗೆ ಇರ್ತದೆ. ಯಾಕಂದರೆ ಜ್ಯೋತಿ ಜ್ಞಾನದ ಒಂದು ಮೆಟಫರ್. ಇಲ್ಲಿ ಎಲ್ಲ ಸತ್ಸಂಗಗಳಲ್ಲಿ ಅಥವಾ ಎಲ್ಲ ತತ್ವಪದ ಹಾಡಿಕೆಯ ಕೊನೆಯಲ್ಲಿ ನಿಜಗುಣ ಶಿವಯೋಗಿಗಳ ಜ್ಯೋತಿ ಬೆಳಗುತ್ತಿದೆ ಹಾಡನ್ನು ಹಾಡಲಾಗ್ತದೆ. ತತ್ವಪದಕಾರರಲ್ಲಿ ಅಥವಾ ಗುರುಪಂಥಗಳಲ್ಲಿರುವ ಪಠ್ಯಗಳ ಹೆಸರು ನೋಡಿದರೂ ಕೂಡ ನಿಮಗೆ ಅವು ಎಷ್ಟು ಜ್ಞಾನ ಪ್ರಧಾನವಾದ ಪಠ್ಯಗಳು ಅಂತ ನಿಮಗೆ ಗೊತ್ತು. ಸುಜ್ಞಾನ ಸೂರ್ಯಪ್ರಭಾ, ಸುಜ್ಞಾನ ಚಂದ್ರಪ್ರಭಾ, ಸುಜ್ಞಾನ ತತ್ವಮುಲು, ಈ ಥರದ ಜ್ಞಾನ ಕೇಂದ್ರಿತವಾದ ಶೀರ್ಷಿಕೆಗಳನ್ನು ನಾವಲ್ಲಿ ನೋಡ್ಬೋದು. ಹೀಗಾಗಿ ಇಡೀ ಗುರುಪಂಥದಲ್ಲಿರೋದು ಒಂದು ರಿಲಿಜನ್ ಅಲ್ಲ, ಅಲ್ಲೊಂದು ಫಿಲಾಸಫಿ ಇದೆ. ಆ ಫಿಲಾಸಫಿ ತಿಳಿವು ಕೇಂದ್ರಿತವಾದ ಫಿಲಾಸಫಿ, ಜ್ಞಾನ ಕೇಂದ್ರಿತವಾದ ಫಿಲಾಸಫಿ. ಸ್ನೇಹಿತರೆ, ಈ ಜ್ಞಾನ ಏನಿದೆ, ನಮ್ಮ ಗುರುಪಂಥದಲ್ಲಿರುವ ತಿಳುವಳಿಕೆ ಏನಿದೆ, ಇದರ ವಿವಿಧ ಆಯಾಮಗಳನ್ನು ತಮ್ಮ ಮುಂದೆ ನಾನು ಮಂಡಿಸಲಿಕ್ಕೆ ಬಯಸ್ತೇನೆ. ಯಾವುದು ಜ್ಞಾನ ಎಂದು ಹೇಳುವುದಕ್ಕೆ ಮುಂಚೆ ಯಾವುದು ಜ್ಞಾನ ಅಲ್ಲ ಅಂತ ಕೂಡ ನಾವು ಡಿಫೈನ್ ಮಾಡಬೇಕಾಗ್ತದೆ. ತತ್ವಪದಗಳಲ್ಲಿ ಯಾವುದು ಜ್ಞಾನ ಅಲ್ಲ ಅಂತ ಕೂಡ ಡಿಫೈನ್ ಮಾಡಲಾಗಿದೆ. ಅದಕ್ಕೆ ಅಂದರೆ ಪ್ರತಿಪಕ್ಷ ಇದೆ. ಉದಾಹರಣೆಗೆ, ದೈಹಿಕ ವ್ಯಾಯಾಮದ ಹಾಗೆ ಯೋಗ ಮಾಡುವುದು ಜ್ಞಾನದ ಮಾರ್ಗ ಅಲ್ಲ. ಅಥವಾ ಯಾವುದನ್ನು ಪ್ರಮಾಣ ಗ್ರಂಥಗಳು, ಪವಿತ್ರ ಗ್ರಂಥಗಳು ಅಂತ ಕರೆಯಲಾಗಿದೆ, ಅವುಗಳನ್ನು ಗಿಳಿಗಳ ಹಾಗೆ ಪಠಣ ಮಾಡುವುದು ಜ್ಞಾನದ ಮಾರ್ಗ ಅಲ್ಲ. ಅಥವಾ ಯಾತ್ರೆಗಳಿಗೆ ಹೋಗುವುದು, ಇದು ಜ್ಞಾನದ ಮಾರ್ಗ ಅಲ್ಲ. ಎಲ್ಲ ಬಗೆಯ ಯಾತ್ರೆಗಳನ್ನು ಪವಿತ್ರ ಎಂದು ಕರೆಯಲಾದ ಪುರಾಣ ಪ್ರಮಾಣ ಗ್ರಂಥಗಳ ಪಠಣವನ್ನು ಅಥವಾ ವ್ಯಾಯಾಮ ಕೇಂದ್ರಿತವಾದ ಯೋಗಗಳನ್ನು ಅವರು ಜ್ಞಾನಕ್ಕೆ ವಿರೋಧ ಅಂತ ಕರೀತಾರೆ. ಹೀಗಾಗಿಯೇ ಇಡೀ ಗುರುಪಂಥದಲ್ಲಿ ಓದಿನ ವಿಳಂಬನೆ ಇದೆ. ಶರಣರಲ್ಲಿ ಕೂಡ ಓದು ಒಂದು ನೆಗೆಟ್ ಮಾಡುವ ಸಂಗತಿ. ಪಂಡಿತರ ವಿಡಂಬನೆ ಇದೆ. ಅಕ್ಷರಸ್ಥ ಜ್ಞಾನದ ಬಗೆಗೆ ಒಂದು ಗುಮಾನಿ ಈ ಗುರುಪಂಥದಲ್ಲಿ ಕಾಣ್ತದೆ. ಒಮ್ಮೆ ಸಿದ್ಧಾರೂಢರ ಜೀವನದಲ್ಲಿ ಬರುವ ಪ್ರಸಂಗ ಇದು. ಅವರು ಕ್ಷೌರ ಮಾಡಿಸ್ಕೊಳ್ತಾ ಇರ್ತಾರೆ. ಕ್ಷೌರ ಮಾಡಿಸ್ಕೊಳ್ಳೋಕೆ ಮುಂಚೆ ಒಂದು ಮಿತ್ತಿದು ಕಥೆ. ಕ್ಷೌರಿಕನಿಗೆ ನಮಸ್ಕಾರ ಮಾಡ್ತಾರೆ. ಯಪ್ಪ, ನನ್ನನ್ನು ಯಾಕೆ ನಮಸ್ಕಾರ ಮಾಡ್ತೀಯ, ನಿನ್ನಲ್ಲಿರೋ ಬ್ರಹ್ಮನೇ ನನ್ನಲ್ಲಿರೋದಲ್ವೇ ಅಂತ ಆ ಕ್ಷೌರಿಕ ಉತ್ತರ ಕೊಡ್ತಾರೆ. ಆಗ ಕಾಶಿಯಿಂದ ಒಬ್ಬ ಪಂಡಿತ ಅದ್ವೈತ ಜ್ಞಾನವನ್ನು ಹೇಳೋದಕ್ಕೆ ಸಿದ್ಧಾರೂಢರ ಹತ್ರ ಬಂದಿರ್ತಾನೆ. ಆಗ ಸಿದ್ಧಾರೂಢರು ಆ ಕ್ಷೌರಿಕನ ತೋರಿಸಿ, ನೋಡಪ್ಪ, ಈ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೆ ಕಾಶಿಗೆ ಯಾಕೆ ಹೋಗಿದ್ದೆ, ನಮ್ಮಲ್ಲಿ ದುಡಿಮೆ ಮಾಡೋರು, ಕ್ಷೌರಿಕರು, ಬಡಗಿಗಳು ಎಲ್ರಿಗೂ ಈ ತಿಳುವಳಿಕೆ ಗೊತ್ತಿದೆ ಅಂತ. ಈ ಕಥೆ ಎಷ್ಟು ಚಾರಿತ್ರಿಕವಾಗಿ ನಡೆದದ್ದು ಹೌದೋ ಗೊತ್ತಿಲ್ಲ, ಆದರೆ ಜ್ಞಾನ ಅನ್ನುವಂಥದ್ದು ದುಡಿಮೆಯ ಭಾಗವಾಗಿದೆ. ಅದು ಎಲ್ಲ ಜಾತಿಯ ಎಲ್ಲ ಜನರಲ್ಲಿ ಇದೆ, ಅದಕ್ಕೆ ಅಂತಸ್ತು ಅನ್ನೋದಿಲ್ಲ ಅನ್ನುವಂಥ ಒಂದು ದೊಡ್ಡ ಸತ್ಯವನ್ನು ಇದು ಡಿಫೈನ್ ಮಾಡ್ತಾ ಇದೆ. ಅದಕ್ಕಾಗಿ ಬಹಳ ದೂರ ಹೋಗಬೇಕಾಗಿಲ್ಲ, ಅದಕ್ಕಾಗಿ ದೊಡ್ಡ ಕೃತಿಗಳನ್ನು ಓದಬೇಕಾಗಿಲ್ಲ, ಇತ್ಯಾದಿ ಇತ್ಯಾದಿ. ಹೀಗಾಗಿ ಇಡೀ ಗುರುಪಥ ಯಾವುದು ಜ್ಞಾನ ಅಂತ ಡಿಫೈನ್ ಮಾಡುತ್ತೋ ಅದನ್ನು ಸುಮ್ಮನೆ ಕಟ್ಕೊಳ್ಳಿಲ್ಲ, ಅಪಾರ ಸಂಘರ್ಷದ ಮೂಲಕ ಕಟ್ಕೊಂಡಿದೆ. ಯಾಕಂದರೆ ಯಾವುದು ಜ್ಞಾನ ಅಲ್ಲ ಅಂತ ಹೇಳುವಾಗ ನೀವು ಅಧಿಕಾರಸ್ಥವಾದ ಕೆಲವು ರಚನೆಗಳನ್ನು ನಿರಾಕರಿಸಬೇಕಾಗ್ತದೆ, ಪ್ರಶ್ನೆ ಮಾಡಬೇಕಾಗ್ತದೆ, ಸಂಘರ್ಷ ಮಾಡಬೇಕಾಗ್ತದೆ. ಇದನ್ನು ಸೂಫಿಗಳಲ್ಲಿ ಕೂಡ ನೋಡ್ಬೋದು. ತನ್ನ ಒಳಗಡೆ ಒಂದು ದೊಡ್ಡ ಪರತತ್ವ ಚೈತನ್ಯ ಇದೆ ಎಂದು ಹೇಳಿದ ಕಾರಣಕ್ಕಾಗಿ ಮನ್ಸೂರಲ್ ಹಲ್ಲಾಜನ ತಲೆಯನ್ನು ಕತ್ತರಿಸಲಾಯಿತು. ನಮ್ಮ ಕರ್ನಾಟಕದ ಗುರುಪಂಥದಲ್ಲಿ ಕೂಡ ಅನೇಕ ಯೋಗಿಗಳು, ಯತಿಗಳು ಬಹಳ ಕಿರುಕುಳ ಅನುಭವಿಸಿದ್ದಾರೆ. ಸಿದ್ಧಾರೂಢರು ಕೂಡ
ಮಡಿವಾಳಪ್ಪನವರು ಕೂಡ. ಅದರಿಂದ ಗುರುಪಂಥದ ಜ್ಞಾನ ಅನ್ನೋದು ಅದು ಕೇವಲ ತಮ್ಮ ತಿಳುವಳಿಕೆಯನ್ನು ಪ್ರತಿಪಾದನೆ ಮಾಡೋದ್ರಿಂದ ಬಂದಿಲ್ಲ, ಅದು ಪ್ರತಿಪಕ್ಷಗಳನ್ನು ಯಾವುದು ಜ್ಞಾನ ಎಲ್ ಅಲ್ಲ ಎಂದು ಹೇಳುವಂತಹ ಸಂಗತಿಗಳ ಮುಖಾಮುಖಿಯಿಂದ ಕೂಡ ಬಂದಿದೆ. ಗುರುಪಂಥದ ಅರಿವಿನ ಭಾಳ ಮುಖ್ಯ ಲಕ್ಷಣ ಅಂದರೆ ದುಡಿಮೆಯ ಜೊತೆಗೆ ಜ್ಞಾನವನ್ನು ಲಗತ್ತು ಮಾಡೋದು. ಸ್ನೇಹಿತರೆ, ಭಾರತದ ದೊಡ್ಡ ದುರಂತಗಳಲ್ಲಿ ಯಾವುದು ಅಂದರೆ ಜ್ಞಾನಕ್ಕೂ ದೈಹಿಕ ಶ್ರಮಕ್ಕೂ ಜ್ಞಾನಕ್ಕೂ ಕುಶಲಕಲೆಗೂ ಇದ್ದ ಒಂದು ಸಂಬಂಧವನ್ನು ಡಿಸ್ಕನೆಕ್ಟ್ ಮಾಡಿದ್ದು. ಜ್ಞಾನ ಅನ್ನೋದು, ತಿಳುವಳಿಕೆ ಅನ್ನೋದು ದುಡಿಮೆಯಲ್ಲಿ ಪ್ರಾಕ್ಟೀಸ್ನಲ್ಲಿ ಹುಟ್ಟುತ್ತೆ, ಶ್ರಮದಲ್ಲಿ ಹುಟ್ಟುತ್ತೆ. ಒಬ್ಬ ರೈತನಿಗೆ ಬೆಳೆ ಬಗ್ಗೆ ಮಳೆ ಬಗೆಗಿನ ತಿಳುವಳಿಕೆ ಹೇಗೆ ಬಂದಿದೆ? ಪುಸ್ತಕ ಓದಿ ಬಂದದ್ದಲ್ಲ. ಒಬ್ಬ ಕ್ಷೌರಿಕನಿಗೆ, ಒಬ್ಬ ಬಡಗಿಗೆ, ಒಬ್ಬ ಮೆಕ್ಯಾನಿಕ್ಗೆ, ನಮ್ಮಲ್ಲಿ ಇತ್ತೀಚೆಗೆ ಈ ಥರದ ಕುಶಲಕಲೆಯಲ್ಲಿ ಕೆಲಸ ಮಾಡೋರನ್ನ ಅಪಹಾಸ್ಯ ಮಾಡಲಾಗ್ತಾ ಇದೆ. ಆದರೆ ತಿಳುವಳಿಕೆ ಇದೆ ಅಲ್ಲ, ಅಲ್ಲೊಂದು ಜ್ಞಾನ ವ್ಯವಸ್ಥೆ ಇದೆ. ಅದು ದುಡಿಮೆಯಿಂದ ಬಂದಿದ್ದು, ಬುಕ್ಕಿಶ್ ನಾಲೆಜ್ ಅಲ್ಲ ಅದು. ಹಾಗೆ ದುಡಿಮೆಯಿಂದ ಬರುವ ಜ್ಞಾನವನ್ನು ಓದಿನಿಂದ ಬರುವ ಜ್ಞಾನ ಅದರ ಮೇಲೆ ಸವಾರಿ ಮಾಡೋ ಹಾಗೆ ಮಾಡಿದ್ದು ನಮ್ಮ ದುರಂತ, ನಮ್ಮ ಸಮಾಜದ ಒಂದು ದುರಂತ ಅದು. ಬುದ್ಧಿ ಮತ್ತು ದೇಹಗಳ ವಿಭಜನೆ, ಜ್ಞಾನ ಮತ್ತು ಶ್ರಮಗಳ ವಿಭಜನೆ, ಥಿಯರಿ ಮತ್ತು ಪ್ರಾಕ್ಟೀಸ್ಗಳ ವಿಭಜನೆ. ಯುರೋಪ್ನಲ್ಲಿ ನೀವು ವಿಜ್ಞಾನಿಗಳ ಹಿಸ್ಟ್ರಿ ನೋಡಿ, ಅವ್ರು ಬಹಳ ದೊಡ್ಡ ನೊಬೆಲ್ ಪ್ರೈಸ್ ಪಡೆಯೋಕ್ಕೆ ಮುಂಚೆ ಅವ್ರು ಬಡಗಿಗಳಾಗಿರ್ತಾರೆ, ಕುಲ್ಮೆ ಕೆಲಸದವರಾಗಿರ್ತಾರೆ, ಬಂಗಾರ ಚಿನ್ನದ ಕೆಲಸ ಮಾಡೋರಾಗಿರ್ತಾರೆ. ದುಡಿಮೆಗೂ ಕುಶಲ ವೃತ್ತಿಗೂ ಅನುಭವಕ್ಕೂ ಜ್ಞಾನಕ್ಕೂ ಹತ್ತಿರದ ಸಂಬಂಧ ಇರೋ ಸಮಾಜಗಳಲ್ಲಿ ಅದೊಂದು ಅದ್ವೈತದ ಹಾಗೆ ಇರ್ತದೆ, ಅಭೇದ ಪ್ರಜ್ಞೆಯಲ್ಲಿ ಇರ್ತದೆ, ಅದು ನಿಜವಾದ ಜ್ಞಾನ. ಆದರೆ ನಮ್ಮಲ್ಲಿ ನಿರ್ದಿಷ್ಟ ಜ್ಞಾನ ವ್ಯವಸ್ಥೆಗಳನ್ನು ನಿರಾಕರಣೆ ಮಾಡಲಾಯಿತು. ಉದಾಹರಣೆಗೆ ಸಿದ್ದಗಿರಿ ತಾಲೂಕಲ್ಲಿ, ಸಿಂದಗಿ ಇರುವಂತಹ ಬಿಜಾಪುರ ಜಿಲ್ಲೆಯಲ್ಲಿ ಭಾರತದ ಅತ್ಯಂತ ಶ್ರೇಷ್ಠ ಚರ್ಮಕಾರರು ಇದ್ದರು. ಚರ್ಮಕಾರರು ಒಂದು ನಿಂಬೆ ಹಣ್ಣಿನಲ್ಲಿ ಇಡೀ ಬಾದಶಾಹನ ಚಪ್ಪಲಿಗಳನ್ನು, ಅವನ ಪಾದರಕ್ಷೆಗಳನ್ನು ಒಂದು ನಿಂಬೆ ಹಣ್ಣಲ್ಲಿ ಅಡಗಿಸಿದಂತಹ ಒಬ್ಬ ಚಮಕಾರನ ಒಂದು ಕತೆ ಬರ್ತದೆ. ಢಾಕಾದಲ್ಲಿ ಮಸ್ಲಿನ್ ಬಟ್ಟೆ ತಯಾರು ಮಾಡುವಾಗ ಇಡೀ ಯುರೋಪ್ ಬೆರಗಾಗಿ ನೋಡ್ತಾ ಇತ್ತು. ಅಂತಹ ಒಂದು ಕುಶಲತೆಯನ್ನು ನಮ್ಮ ಜನ ದುಡಿಮೆಗಾರರು ಸಂಪಾದನೆ ಮಾಡಿದರು. ಯಾಕಂದರೆ ಜ್ಞಾನಕ್ಕೂ ದುಡಿಮೆಗೂ ವಿಭಜನೆ ಆಗಿರಲಿಲ್ಲ. ಆದರೆ ಜ್ಞಾನಕ್ಕೂ ದುಡಿಮೆಗೂ ಯಾವಾಗ ವಿಭಜನೆ ಆಯಿತು, ಅನುಭವಕ್ಕೂ ಜ್ಞಾನಕ್ಕೂ ವಿಭಜನೆ ಆಯಿತು, ಬುದ್ಧಿ ದೇಹಕ್ಕಿಂತ ಮೇಲಾಯಿತು, ಆಗ ಈ ದುರಂತಗಳು ಶುರುವಾಯಿತು, ಅಕ್ಷರ ಸವಾರಿ ಮಾಡಲಿಕ್ಕೆ ಶುರುವಾಯಿತು. ಗುರುಪಂಥಗಳ ವಿಶೇಷತೆ ಏನು ಅಂತಂದರೆ ದುಡಿಮೆಯ ಜೊತೆಗೆ, ಸಾಧನೆಯ ಜೊತೆಗೆ ಜ್ಞಾನವನ್ನು ಲಿಂಕ್ ಮಾಡಿದ್ದು. ಸಾಧನೆ ಮಾಡೋದನ್ನು ದುಡಿಮೆ ಅಂತಲೇ ಹೇಳ್ತಾರೆ ಅವರು. ದುಡ್ಕೊಂಡು ಆಗ್ಯಾರ ದೊಡ್ಡವರ, ಇದು ನಮ್ಮ ಬಿಜಾಪುರ ಜಿಲ್ಲೆಯ ಖಾಜಾ ಸಾಹೇಬರ ಸೋಹಂ ಶಿವನೇ ನಿನ್ನೆಯ ಹೊರತು ದೇವರೇ ಅಲ್ಲ ಎಂಬ ತತ್ವಪದದಲ್ಲಿ ಬರುವಂಥ ಮಾತು. ದುಡ್ಕೊಂಡು ದೊಡ್ಡವರಾಗಿದ್ದಾರೆ ಅಂತ. ದುಡಿಯೋದು ಅಂದರೆ ಸಾಧನೆ ಮಾಡೋದು. ಸೊ ಒಬ್ಬ ಸಾಧಕ ಸಾಧನೆ ಮಾಡೋದು ದುಡಿಮೆ ಅವ್ರ ಪ್ರಕಾರ. ಮತ್ತು ನಮ್ಮ ಇಡೀ ಗುರುಪಂಥದಲ್ಲಿ ಯಾರು ಅನುಯಾಯಿಗಳು? ದುಡಿಮ ವರ್ಗದವರು. ಸಾಯಂಕಾಲ ರಾತ್ರಿ ನಾನು ನೂರಾರು ಅಂಥ ರಾತ್ರಿಗಳನ್ನು ಸಾಧಕರ ಜೊತೆಗೆ, ಹಾಡುಗಾರರ ಜೊತೆಗೆ ಕಳೆಯೋ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಯಾರು ದುಡಿಯೋರು ಬರ್ತಾರೆ, ದುಡಿಮೆ ಮಾಡೋರು, ರೈತಾಪಿಗಳು ವಿಶ್ರಾಂತಿಗಾಗಿ, ರೆಫ್ರೆಶ್ ಮಾಡ್ಕೊಳ್ಳೋಕ್ಕಾಗಿ ಬರ್ತಾರೆ. ಸೊ ಕಲೆ, ಅವರ ದುಡಿಮೆ ಮತ್ತು ಜ್ಞಾನದ ನಡುವೆ ಒಂದು ಅದ್ಭುತವಾದಂತಹ ಒಂದು ಸಾಮರಸ್ಯವನ್ನು ನಾವಲ್ಲಿ ನೋಡ್ಬೋದು. ಮತ್ತು ತತ್ವಪದಗಳು ಈ ಜ್ಞಾನವನ್ನು ದುಡಿಮೆಯ ರೂಪಕದಲ್ಲಿ ಹಿಡಿತವೆ. ಒಂದು ಮೊಸರು ಕಡೆಯುವ ಮಥನದ ರೂಪಕಗಳು ಬರ್ತದೆ, ಚಿನಿವಾರನ ರೂಪಕಗಳು ಬರ್ತದೆ, ಬಡಗಿಯ ರೂಪಕಗಳು ಬರ್ತದೆ. ಎಂಥ ಒಳಿಕೆ ಕುಂಬಾರಗಿತ್ತಿ, ನಮ್ಮ ಶರೀಫರ ಮಾತು. ಅಗಸ, ನಾವು ಅಗಸರಣ್ಣ ಅಂತ ಒಂದು ಮಾತು ನಮ್ಮ ಬಸವಲಿಂಗಪ್ಪನವರಲ್ಲಿ ಬರ್ತದೆ. ಸೊ ದುಡಿಮೆಗಾರರ ರೂಪಕಗಳಲ್ಲೇ ಜ್ಞಾನವನ್ನು ಹೇಳ್ತಾರೆ ಅವರು. ಹೀಗಾಗಿ ಇಡೀ ಭಾರತದಲ್ಲಿ ಗುರುಪಂಥಗಳ ಜೊತೆಗೆ ಗುರುತಿಸ್ಕೊಂಡವರು ಎಲೈಟ್ ಕ್ಲಾಸ್ ಅಲ್ಲ, ದುಡಿಮೆ ಮಾಡೋರು. ಯಾಕಂದರೆ ಅವ್ರ ದುಡಿಮೆಗೆ ಒಂದು ರೆಸ್ಪೆಕ್ಟ್ ಸಿಗ್ತಾ ಇತ್ತಲ್ಲಿ, ಅವ್ರ ಭಾಷೆಯಲ್ಲಿ ತಿಳುವಳಿಕೆಯನ್ನು ಕೊಡಲಾಗ್ತಾ ಇತ್ತು. ಮತ್ತು ಅವ್ರ ಗುರುಗಳಾಗಿದ್ದವರು ದುಡಿಮೆ ಲೋಕದಿಂದಲೇ ಬಂದವರು. ನಮ್ಮ ಗುರುಲಿಂಗ ಮಹಾರಾಜರು, ಗುರುಲಿಂಗ ಜಂಗಮ್ ಮಹಾರಾಜರು, ನಿಂಬರಗಿ ಮಹಾರಾಜರು ಬಣಗಾರರಾಗಿದ್ದರು, ಬಣ್ಣ ಹಾಕೋರಾಗಿದ್ದರು ಅವರು. ನೀವು ನೋಡಿ, ನೇಕಾರರು, ಕಮ್ಮಾರಿಕೆ ಮಾಡೋರು, ಚಿನಿವಾರರು, ದುಡಿಮೆ ವರ್ಗದಿಂದಲೇ ಈ ಗುರುಗಳು ಬಂದಿದ್ದಾರೆ. ಅದರಿಂದ ಇಡೀ ಗುರುಪಂಥ ನಮ್ಮ ಜ್ಞಾನಮೀಮಾಂಸೆಗೆ ಯಾಕೆ ವಿಶಿಷ್ಟ ಅಂದರೆ ಅದು
ದುಡಿಮೆಯ ರೂಪಕಗಳಲ್ಲಿ ದುಡಿಮೆಯ ಜೊತೆಗೆ ಡಿಸ್ಕನೆಕ್ಟ್ ಮಾಡಲಿಲ್ಲ, ಆ ನಾಲೆಜನ್ನು ಡಿಸ್ಕನೆಕ್ಟ್ ಮಾಡಲಿಲ್ಲ. ಹೀಗಾಗಿ ನಾನು ಅದನ್ನು ಜನತೆಯ ಫಿಲಾಸಫಿ ಅಂತ ನಾನು ಕರೆಯೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಎರಡನೇ ಅಂಶ, ಈ ತಿಳುವಳಿಕೆ ಏನಿದೆ ಇದು ಜಾತ್ಯತೀತವಾದ ತಿಳುವಳಿಕೆ ಅನ್ನೋದು ಕೂಡ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ನಾಲೆಜ್ ಅನ್ನೋದು, ವಿಶಿಷ್ಟ ತಿಳುವಳಿಕೆ ಅನ್ನೋದು, ಅದು ಅವ್ರ ವೃತ್ತಿಯಿಂದ ಬಂದಿರ್ಬೋದು, ಕಸುಬಿನಿಂದ ಬಂದಿರ್ಬೋದು, ಸಾಧನೆಯಿಂದ ಬಂದಿರ್ಬೋದು. ಆತ್ಮಜ್ಞಾನ ಅಂತ ಕರೀತಾರೆ ಅವರು, ಬ್ರಹ್ಮಜ್ಞಾನ ಅಂತ ಕರೀತಾರೆ, ಅಂತರಂಗದ ಜ್ಞಾನ ಅಂತ ಕರೀತಾರೆ. ಈ ಎರಡೂ ಜ್ಞಾನಗಳ ನಡುವೆ ವ್ಯತ್ಯಾಸ ಇಲ್ಲ. ಒಬ್ಬ ತನ್ನನ್ನು ತಾನು ಅರಿಯುತ್ತಾ ಪಡೆದ ಜ್ಞಾನ ಮತ್ತು ಲೋಕದ ಬಗೆಗಿನ ಜ್ಞಾನ, ಅವನ ವೃತ್ತಿಯ ಬಗೆಗಿನ ಜ್ಞಾನವನ್ನು ಭೇದ ಮಾಡೋದಿಲ್ಲ ಅವರು. ಆದರೆ ಎಲ್ಲಿ ಜ್ಞಾನ ಇದೆಯೋ ಅದನ್ನು ನೀವು ರೆಕಗ್ನೈಸ್ ಮಾಡಬೇಕು ಮತ್ತು ರೆಸ್ಪೆಕ್ಟ್ ಮಾಡಬೇಕು. ಅದಕ್ಕೆ ಜಾತಿ ಮತ್ತು ಮತದ ಲೇಪ ಕೊಡಬಾರದು. ಸೊ ಒಬ್ಬರ ಪ್ರತಿಭೆಯನ್ನು ಜಾತಿ ಮತ್ತು ಮತಗಳ ಹಿನ್ನೆಲೆಯಲ್ಲಿ ಅಳೆಯುವ, ಮಾನ್ಯ ಮಾಡುವ, ಅಮಾನ್ಯ ಮಾಡುವ